ಮ್ಯಾಚ್ಗೆ ಡೇಟ್ ಅಲಾಟ್ ಆಗಿದೆ, ಪ್ಲೇಯರ್ಸ್ ಡೈರೆಕ್ಟ್ ಟೆಸ್ಟ್ ಆಗಬೇಕು, ನೆಗೆಟಿವ್ ರಿಪೋರ್ಟ್ಸ್ ಬಂದ ಮೇಲೇನೆ ಮ್ಯಾಚ್ ಶುರು ಮಾಡ್ತೀವಿ. ಈ ಪಂದ್ಯ ನಿಂತೋಗೋ ತರ ಏನಾದ್ರೂ ಮಾಡಿ. ಸರಿ ಕಣೆ, ಈ ಪಂದ್ಯ ನಿಲ್ಲೋ ಹಾಗೆ ಮಾಡ್ತೀನಿ. ದತ್ತಾತ್ರೇಯ ನೆಗೆಟಿವ್ ಅಂತ ಬಂದಿದೆ. ನನ್ನ ರಿಪೋರ್ಟ್ ಪಾಸಿಟಿವ್ ಅಂತ ಬಂದಿದೆ. ನೀವು ಡ್ರಗ್ಸ್ ತಗೊಂಡಿದ್ದು ನಿಜವಾದ ಸಾಬೀತಾದ್ರೆ ನಿಮ್ಮನ್ನ ಕಬಡ್ಡಿಯಿಂದ ಆಜೀವ ನಿಷೇಧ ಮಾಡಬೇಕಾಗುತ್ತೆ. ಹೊರಗಡೆ ಏನಾದ್ರೂ ತಿಂದಿದ್ರಾ? ಏನು ತಿಂದಿಲ್ಲ ಗೀತಾ. ಹಾಗಾದ್ರೆ ಏನು ನಡೆದಿದೆ ಲಕ್ಕಿ ಅವರೇ? ನಂಗೊಂದು ಉಪಾಯ ಹೊಳೆದಿದೆ. ಆಲ್ ಇಂಡಿಯಾ ಕಬಡ್ಡಿ ಅಸೋಸಿಯೇಷನ್ ಮೆಂಬರ್ಸ್ ಇಂದ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಲಕ್ಕಿ ಅವ್ರ ಮೇಲೆ ಆಜೀವ ನಿಷೇಧ ಹೇರ್ತಾ ಇದ್ದೇವೆ. ಸರ್ ಒಂದ್ ನಿಮಿಷ, ನನ್ ಬ್ಲಡ್ ಟೆಸ್ಟ್ ಮಾಡಿ ರಿಪೋರ್ಟ್ ಕೊಟ್ಟಿರೋ ಡಾಕ್ಟರ್ ಇವರು ಡ್ಯೂಟಿ ಟೈಮ್ ಅಲ್ಲಿ ಡ್ರಿಂಕ್ಸ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದಾರೆ. ಈ ವ್ಯಕ್ತಿ ಸರ್ಟಿಫೈ ಮಾಡಿರೋದ್ನ ಎಷ್ಟರ ಮಟ್ಟಿಗೆ ನಂಬೋದು? ಈ ಸಾಕ್ಷಿ ನೋಡಿದ ಮೇಲಾದ್ರೂ ಏನ್ ಮಾಡ್ತೀರಾ ಸರ್? ದತ್ತ ಅವ್ರೆ, ನಾವ್ ಹಿಂಗೆ ಆಡಿದ್ರೆ ಕಷ್ಟ ಆಗುತ್ತೆ. ಅದಕ್ಕೆ ನಮ್ಮ ಅಪೋಸಿಟ್ ಟೀಮ್ ಅವ್ರ ವೀಕ್ನೆಸ್ ನ ನಾವು ಯೂಸ್ ಮಾಡ್ಕೋಬೇಕು. ಲಕ್ಕಿ ಅವ್ರ ಭುಜಕ್ಕೆ ಏಟ್ ಆಗಿದೆ, ಆ ಭುಜಕ್ಕೆ ಇನ್ನೂ ನೋವಾಗೋ ಹಾಗೆ ಮಾಡಿ. ನೀವು ಗೆದ್ರೆ ಮಾತ್ರ ನಿಮ್ ಪಾಲಿಗೆ ಹೆಂಡತಿ ತಾಯಿ ಎಲ್ಲ, ನೀವೇನಾದ್ರೂ ಸೋತ್ರೆ ನಿಮ್ ಪಾಲಿಗೆ ಹೆಂಡತಿ ತಾಯಿ ಯಾರೂ ಇರಲ್ಲ. ಕಬಡ್ಡಿ ದೇವ್ರೆ, ಪಂದ್ಯದ ಫಲಿತಾಂಶ ಏನೇ ಬರಲಿ, ಯಾರೇ ಗೆಲ್ಲಿ ಯಾರೇ ಸೋಲಿ, ಅದ್ರ ಪರಿಣಾಮ ಮಾತ್ರ ನಮ್ಮನೆ ಮೇಲೆ ಬೀರೋದು ಬೇಡ. ದಟ್ಟಣ್ಣ, ನಿಮ್ಮನ್ನೊಂದು ಮಾತು ಕೇಳ್ತೀನಿ, ತಪ್ಪು ತಿಳ್ಕೋಬೇಡಿ. ನೀವು ತುಂಬ ನಿಯತ್ತಿರೋ ಆಟಗಾರ, ಆಂಜನೇಯನ್ ಭಕ್ತ. ಆಟದಲ್ಲಿ ಸೋತ್ರು ಅದನ್ನ ಅವಮಾನ ಅಂತ ಯಾವತ್ತೂ ಅನ್ಕೊಂಡಿಲ್ಲ. ಆದ್ರೆ ಲಕ್ಕಿಯವ್ರಿಗೆ ಏಟಾಗಿದ್ದು ಅಂತ ಗೊತ್ತಿದ್ದೂ ನೀವು ಆ ತರ ಪಟ್ಟುಗಳನ್ನ ಹಾಕಿ ಗೆದ್ರ? ಈ ಮ್ಯಾಚ್ ಇಲ್ಲ ಅಂದ್ರೆ ಇನ್ನೊಂದು ಮ್ಯಾಚ್ ಗೆದ್ರಾಯ್ತು ಬಿಡು, ತಲೆ ಕೆಡಿಸ್ಕೊಂಬೇಡ. ಅದೊಂದು ಕೈ ಹುಷಾರಾಗ್ಲಿ. ಪಾಪ ಪಾಪ ಪಾ ತಾತಣ್ಣ, ನಿನ್ ಸ್ಟೈಲ್ ಏನು, ನಿನ್ ಗತ್ತೇನು, ನಿನ್ ಲೆವೆಲೇ ಚೇಂಜ್ ಆಗೋಯ್ತು ಬಿಡು. ಕಂಗ್ರಾಚುಲೇಷನ್. ಥ್ಯಾಂಕ್ಸ್ ಅತ್ತಣ್ಣ, ನಿನ್ನಿಂದಾಗಿ ನಾನು ಬೆಟ್ ಗೆದ್ದೆ. ಬೆಟ್ ಕಟ್ಟಿದ? ನೀನ್ ಗೆಲ್ತಿ ಅಂತ 3,000 ಕಟ್ಟಿದ್ನಪ್ಪ, 6,000 ಬಂತು. ಪರವಾಗಿಲ್ಲ ಕಣ, ನಾನು ಗೆಲ್ತೀನಿ ಅಂತ ಬೆಟ್ ಕಟ್ಟವ್ರು ಇದಾರೆ. ಸೋತಾಗ ಕುಗ್ಬಾರ್ದು, ಗೆದ್ದಾಗ ಇಕ್ಬಾರ್ದು ಅಂತ ಗುರುಗಳು ಹೇಳ್ಕೊಟ್ಟಿಲ್ಲ ಅಂತಣ್ಣ. ಯಾಕೋ ಇಕ್ಬಾರ್ದು, ಕಷ್ಟಪಟ್ಟಾಡ್ ಗೆದ್ದಿಲ್ವಾ? ಸರಿಯಾಗಿರ ನೋಡೇ ಬಿಡೋಣ, ಇನ್ನೊಂದು ಕಾಂಪಿಟೇಷನ್ ಇಟ್ಟು ಅದರಲ್ಲಿ ಯಾರು ಗೆಲ್ತಾರೆ ಅಂತ. ಕಾಂಪಿಟೇಷನ್ ಅಂದ್ರೆ ಏನು ಆಟ ಅಂತ ಅನ್ಕೊಬಿಟ್ಟಿದ್ಯಾ? ನಿಮ್ಗೆ ಇಷ್ಟ ಬಂದಾಗ ಆಡೋದಕ್ಕೆ, ಬಾಯಿಗೆ ಬಂದಂಗೆ ಒದರಬೇಡ. ಕರೆಕ್ಟಾಗಿ ಹೇಳ್ದೆ ಕಣ ಲಕ್ಕಿ. ಹೌದು, ಇವತ್ತೇನು ಪ್ರಾಕ್ಟೀಸ್ ಬರಲ್ವಾ? ನಿನ್ನೆ ತಾನೇ ಮ್ಯಾಚ್ ಗೆದ್ದಿದ್ದೀನಿ, ಒಂದೆರಡು ದಿನ ರೆಸ್ಟ್ ತಗೊಂಡು ಬರ್ತೀನಿ. ಹೋಗ. ಯಾವುದೇ ಕಾರಣಕ್ಕೂ ಪ್ರಾಕ್ಟೀಸ್ ಮಿಸ್ ಮಾಡಬಾರ್ದು ಅಂತ ಗುರುಗಳು ಹೇಳಿಲ್ವಾ? ಗುರುಗಳ ಹತ್ರ ಈ ಚಾಂಪಿಯನ್ ಮಾತಾಡ್ತಾನೆ ಬಿಡ. ಹೌದು, ರೆಡಿಯಾಗಿಲ್ಲ ಹೊರಟಿದ್ದೀರಾ ಫುಲ್ ಸ್ಟೈಲ್ ಆಗಿ. ಯಾವುದೋ ಪ್ರೆಸ್ ಅವರು ಇಂಟರ್ವ್ಯೂ ಕರೆದಿದ್ದಾರೆ ಕಣ, ಬ್ರೇಕ್ಫಾಸ್ಟ್ಗೂ ಅಲ್ಲೇ ಕರೆದಿದ್ದಾರೆ. ಈ ಮ್ಯಾಚ್ ಗೆದ್ಮೇಲೆ ಬ್ರೇಕ್ಫಾಸ್ಟಿಗೆ ಬನ್ನಿ, ಲಂಚಿಗೆ ಬನ್ನಿ ಅಂತ ತುಂಬ ಜನ ಫೋರ್ಸ್ ಮಾಡ್ತಾ ಇದ್ದಾರೆ. ನನಗಂತೂ ಎಲ್ಲಿಗೆ ಹೋಗ್ಬೇಕು ಎಲ್ಲಿಗೆ ಬಿಡ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ಳೋದೆಲ್ಲ ಮೂರು ಹೊತ್ತು, ಹೋಗಿ ಬಟ್ಟೆ ಹೋಗಿ. ಯಾರ್ದಿದ್ದು ಬಟ್ಟೆ ಅಮ್ಮಣ್ಣಿ? ಈ ಮನೆಯಲ್ಲಿ ಅವ್ರದ್ದು ಇವ್ರದ್ದು ಅಂತ ಭೇದ ಭಾವ ಇಲ್ಲ.
ಎಲ್ಲ ಕೆಲ್ಸನ ಎಲ್ರೂ ಮಾಡ್ಬೇಕು. ಹೋಗ್ ಸುಮ್ನೆ ಪಟ್ಟೆ ಹೋಗಿ. ನಂಗಿದನ್ನೆಲ್ಲ ಹೇಳಕ್ ಬರ್ಬೇಡಿ, ಬೇಕಂದ್ರೆ ನೀವೇ ಮಾಡ್ಕೊಳ್ಳಿ. ಜಾಸ್ತಿ ಮಾತಾಡ್ಬೇಡ ನೀನು. ನೋಡು, ಈ ಮನೆಗೆ ದೋಷಸೆಯಾಗಿ ಹೇಳ್ತಾ ಇದೀನಿ, ಇಷ್ಟು ವರ್ಷ ಎಲ್ಲ ಕೆಲ್ಸ ನಾನು ಮಾಡಿದೀನಮ್ಮ, ಇವಾಗ ಹೋಗಿ ನೀನ್ ಮಾಡು. ನಾನು ಇವಾಗ ಮಾಡಲ್ಲ. ಏನೀಗ, ಓ ಈ ಮನೆ ಯಜಮಾನ್ಕೆ ನನಗ್ ಬಂದಿದೆ ಅಂತ ಹೊಟ್ಟೆ ಅವ್ರಿ ಅಲ್ವಾ? ಪ್ರಣತಿ ಅವ್ರೆ, ಓದಕ್ಕೆ ಅಂತ ನಾನೊಂದ್ ಬುಕ್ ತಂದ್ಕೊಟ್ಟಿದ್ನಲ್ಲ, ಅದನ್ನ ಲೈಬ್ರರಿಗೆ ರಿಟರ್ನ್ ಮಾಡ್ಬೇಕು. ಒಂಚೂರು ತಂದ್ಕೊಡ್ತೀರಾ? ಅಲ್ಲೇ ರೂಮಲ್ಲಿ ಇದೆ, ಹೋಗಿ ಎತ್ಕೊಳ್ಳಿ. ಅದನ್ನು ನಾನೇ ಬಂದು ಎತ್ಕೊಳ್ಬೇಕಾ? ನೋಡಿದ್ರಾತ್ತೆ, ಇವಳನ್ನ ಗಂಡನ್ ಮಾತು ಅಂದ್ರೆ ಒಂಚೂರು ಬೆಲೆ ಇಲ್ಲ ಇವಳಿಗೆ. ಇವಳಿಗೆ ಹೋಗಿ ನೀವು ಮನೆ ಯಜಮಾನ್ಗೆ ಪಟ್ಟ ಬೆಲೆ ಕೊಟ್ಟಿದ್ದೀರ. ಒಂದ್ ತಿಳ್ಕೊಳ್ಳಿ ಅತ್ತೆ, ನೀವು ಮಾಡಿದಕ್ಕೆಲ್ಲ ಪಶ್ಚಾತ್ತಾಪ ಪಟ್ಟೆ ಪಡ್ದಿರ. ಇಷ್ಟು ವರ್ಷ ನಾನು ನಿನ್ ಕೈಗೆ ಯಜಮಾನ್ಗೆ ಕೊಟ್ಟಿದ್ದೆ, ನೀನ್ ಎಷ್ಟು ಮಹಾ ಕಿಸ್ತಿದ್ಯ ಅಂತ ಊರವ್ರಿಗೆಲ್ಲ ಗೊತ್ತು. ಈಗ ಸದ್ಯ ನೀ ಸುಮ್ನೆ ಇರು. ಇಷ್ಟು ವರ್ಷ ನಾನು ಮನೆ ಸಂಸಾರನ ಬೀದಿ ತಗೊಂಡ್ಬಂದು ನಿಲ್ಸಿಲ್ಲ ಅತ್ತೆ. ನನ್ ಗಂಡ ತಂದ್ ಹಾಕಿದ್ರಲ್ಲಿ ತೇಪೆ ಹಾಕೊಂಡು ಸಂಸಾರ ಮಾಡ್ಕೊಂಡ್ ಬಂದಿದ್ದೀನಿ. ಏನೇ ಇದು, ಪಾಯಸಕ್ಕೆ ಸಕ್ಕರೆ ಬದಲು ಉಪ್ಪು ಹಾಕಿದ್ಯಾ? ನನ್ ಸಕ್ಕರೆನೆ ಹಾಕಿರೋದು ಲಕ್ಕಿ ಅವ್ರೆ. ನನ್ ಗೊತ್ತು, ಬೇಕು ಅಂತ ಮಾಡಿರ್ತೀಯ. ಎಲ್ರು ನನಗ್ ಮೋಸ ಮಾಡೋರೆ. ನಾನ್ ಯಾಕೆ ನಿಮಗ್ ಮೋಸ ಮಾಡ್ಲಿ ಹೇಳಿ? ಮತ್ತೆ ಉಪ್ಪೇನಕ್ಕಾಗದೆ, ಆಟದಲ್ಲಿ ದತ್ತನ ಮೋಸ ಮಾಡ್ದ, ಇವಾಗ ನೀನ್ ಮೋಸ ಮಾಡ್ತಿದ್ಯಾ? ಎಲ್ರು ನನಗ್ ಮೋಸ ಮಾಡೋರೆ, ನಾನು ಯಾವನು ನಂಬಲ್ಲ. ಗಂಗಾ ಎಲ್ಲಿದ್ದಾಳಂತ ನಾನು ನಿಮಗೆ ಹೇಳೋದಿಲ್ಲ, ಆದ್ರೆ ಈಗ ನಾ ಗಂಗಾ ಇರೋ ಜಾಗಕ್ಕೆ ಹೋಗ್ತೇನೆ. ನಿನ್ನೆ ಮುದುಕಿ ವೇಷದೊಳಗೆ ಬಂದಾಕಿ ಗಂಗಾನ ರಾಧಾಬಾಯಿ, ಇನ್ನು ನಿನ್ನ ಆಟ ಮುಗೀತು. ನಿನ್ನಂತ ದೆವ್ವಿಗೆ ನಾ ಹೆದರುದಿಲ್ಲ. ಪಿಶಾಚಿ, ಆಚೆಗೆ. ಏ ಪಾರ್ವತಿ, ಈಗ ನಿನ್ನ ಹೊರಗಡೆ ಹೋಗೋದಕ್ಕೆ ಬಿಡ್ತಾ ಇದ್ದೀನಿ. ನಾನೇ ಅಪ್ಪಣೆ ಕೊಡ್ತಾ ಇದ್ದೀನಿ, ನೀನು ಆರಾಮಾಗಿ ಹೊರಗಡೆ ಹೋಗಬಹುದು. ಹೋಗ್ತೀಯಾ? ಅವತ್ತು ಅಲ್ಲಿ ಯಾರೋ ಕೂಗ್ದಂಗಾಯ್ತು ರಾಮ ಅಂತ, ಅವನೇ ಕೂಗ್ದಂಗಾಯ್ತು. ಇದಕ್ಕೆ ಯಾರನ್ನ ದೂಷಿಸೋದು? ಏನೂ ಆಗಲ್ಲ ಅಜ್ಜಿ, ಸ್ವರ್ಣಲಿಂಗ ವಾಪಸ್ ಬಂದೇ ಬರುತ್ತೆ. ಹೇಗ್ ಹೇಳ್ತೀಯಾ? ಈ ಸ್ವರ್ಣಲಿಂಗಕ್ಕೂ ಮತ್ತೆ ನಮ್ ತಿಪ್ಪರ ಸುಂದ್ರಿಗೂ ಏನೋ ಸಂಬಂಧ ಇದೆ. ಅಲ್ಲಿಗೆ ಸ್ವರ್ಣಲಿಂಗ ಎಲ್ಲಿದೆ ಅಂತ ನಿನಗ್ ಗೊತ್ತು? ಸ್ವರ್ಣಲಿಂಗನ ಕಳ್ತನ ಮಾಡೋದಕ್ಕೆ ಚೆನ್ನಾಗಿ ಯೋಜನೆ ಹಾಕೊಂಡೆ ಇಲ್ಲಿಗೆ ಬಂದಿದ್ದಾರೆ. ನೀನು ಯಾರನ್ನ ನಂಬಿ ನಿನ್ನ ಸಂಬಂಧಿ ಅಂತ ಹೇಳಿ ದೀಕ್ಷೆ ಕೊಟ್ಟಿಯೋ, ಕೊಲೆ ಮಾಡಿ ಜೈಲ್ಗೆ ಹೋಗಿ ಬಂದಿದ್ದಾನೆ.